ದೊಡ್ಡ ಪ್ರಶ್ನೆ. ಇದೇನು ಒಂದು ನಾಟಕವೋ ಅಥವಾ ಗೊಂಬೆಯಾಟವೋ? ನಾಟಕ ಆದರೆ ನಾವೆಲ್ಲ ಅದರ ಪಾತ್ರಧಾರಿಗಳು ಅಂತ ಆಗ್ತೇವೆ. ಗೊಂಬೆಯಾಟ ಅಂತ ಆದರೆ ಇನ್ನೊಬ್ಬ ಸೂತ್ರಧಾರ ಇರ್ತಾನೆ, ಅವನು ಕುಣಿಸುವ ಕೇವಲ ಗೊಂಬೆಗಳು ಅಂತ ಆಗುತ್ತೆ. ಒಟ್ಟಾರೆ ಏನು ಇದು ಅಂತ? ಗೊಂಬೆಗಳು ಹೌದು, ಹಿಂದೊಬ್ಬ ಸೂತ್ರಧಾರ ಇರೋದು ಕೂಡ ಹೌದು, ಅವನು ಕುಣಿಸ್ತಾ ಇರೋದು ಹೌದು, ಅದಕ್ಕೆ ತಕ್ಕಂತೆ ಕುಣಿತಾ ಇರೋದು ಹೌದು. ಆದ್ರೆ ಭಾವ ಇದೆ. ಗೊಂಬೆಗಳಿಗೂ ನಮಗೂ ಇರುವ ದೊಡ್ಡ ವ್ಯತ್ಯಾಸ ಅಂದ್ರೆ ಭಾವ ಇದೆ ನಮಗೆ, ಗೊಂಬೆಗಳಿಗೆ ಅದಿಲ್ಲ. ಹಾಗಾಗಿ ನಾಟಕಕ್ಕೆ ಸ್ವಲ್ಪ ಹತ್ತಿರ. ನಾಟಕದಲ್ಲಿ ಭಾವ ಇದೆ, ಭಾವ ಇಲ್ಲದಿದ್ರೆ ನಾಟಕವೇ ಇಲ್ಲ. ಅದು ಕೆಲವು ಸಾರಿ ನಾವು ನಿಜ ಜೀವನದಲ್ಲಿ ಯಾರಾದರೂ ಅವನು ನಿಜವಾಗಿ ಅವನಿಗೆ ನೋವಾಗಿಲ್ಲ, ನೋವಾದ ಹಾಗೆ ಅವನು ಆ ರೀತಿ ತೋರಿಸ್ಕೊಳ್ತಾ ಇದ್ದಾನೆ ಅಂದ್ರೆ ನಾಟಕ ಮಾಡಬೇಡ, ನಾಟಕ ಮಾಡಬೇಡ ಅಂತ ಹೇಳ್ತೇವೆ. ಪ್ರೀತಿ ಇಲ್ಲ, ಪ್ರೀತಿ ಇರೋ ಹಾಗೆ ತೋರಿಸ್ತಾನೆ, ಪ್ರೀತಿ ನಾಟಕ ಅಂತ ಹೇಳ್ತೇವೆ. ಆದ್ರೆ ಭಾವ ಇಲ್ಲದೆ ನಾಟಕ ಆಗೋದೇ ಇಲ್ಲ. ಅದು ನಾಟಕ ಆಗಬೇಕಾದ್ರೆ ತುಂಬಾ ಭಾವ ಬೇಕು, ತುಂಬಾ ಭಾವ ಬೇಕು. ಅಲ್ಲಿ ಭಾವ ತುಂಬಬೇಕು, ತನ್ನೊಳಗೆ ತುಂಬಿ ಇಡೀ ಸಭೆಗೆ ಚೆಲ್ಲಬೇಕು, ಎಲ್ಲರ ಹೃದಯವನ್ನು ತುಂಬಬೇಕು. ಅಲ್ಲಿ ಸಾವಿರ ಜನ ಸೇರಿದ್ರೆ ಸಾವಿರ ಜನರ ಹೃದಯವನ್ನು ತುಂಬುವಷ್ಟು ಭಾವ ಇರಬೇಕು ಅವನಿಗೆ. ಹಾಗಿದ್ದಾಗ ಮಾತ್ರ ನಾಟಕ ನಾಟಕ ಅಂತ ಅನ್ಸ್ಕೊಳ್ತದೆ. ಇಲ್ಲಿ ನಾಟಕ ಗೊಂಬೆ ಆಟ ಆಗ್ತದೆ. ದೊಡ್ಡ ವ್ಯತ್ಯಾಸ ಅದು ಅಂತ. ಭಾವ ಇದೆ, ಹಾಗಾಗಿ ಭಾವದಿಂದಲಾಗಿ ಈ ನಾಟಕಕ್ಕೂ, ಈಗ ಗೊಂಬೆ ಆಟಕ್ಕಿಂತ ಸ್ವಲ್ಪ ನಾಟಕಕ್ಕೆ ಒತ್ತು ಕೊಟ್ಟು, ನಾಟಕಕ್ಕೂ ನಿಜ ಜೀವನಕ್ಕೂ ವ್ಯತ್ಯಾಸ ಏನಿದೆ ಅಂದ್ರೆ ನಾಟಕದಲ್ಲಿ ಬದಲಾವಣೆ ಇಲ್ಲ. ನಾಟಕದಲ್ಲಿ ಎಲ್ಲ ಪ್ರೀಡಿಟರ್ಮಿನ್ಡ್, ಹೀಗೆ ಆಗಬೇಕು ಅಂತ ತೀರ್ಮಾನ ಆಗಿದೆ. ಅದೇನು ಯಕ್ಷಗಾನದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಲ್ಲಿ ಭಸ್ಮಾಸುರ ಮೋಹಿನಿ ಯಕ್ಷಗಾನದಲ್ಲಿ ಈಶ್ವರ ಭಸ್ಮಾಸುರನಿಗೆ ವರ ಕೊಡಬೇಕು. ಭಸ್ಮಾಸುರನ ಪಾತ್ರ ಮಾಡಿದವನು ಮೇಳದ ಮಾಲೀಕ, ಸಂಬಳ ಕೊಡೋನವನು. ಈಶ್ವರನ ಪಾತ್ರ ಮಾಡಿದವನು ಸಂಬಳ ತಗೊಳ್ಳೋನು. ಅವನು ಸಂಬಳ ಕೊಟ್ಟಿಲ್ಲ, ಸುಮಾರು ದಿನದಿಂದ ಸಂಬಳ ಕೊಟ್ಟಿಲ್ಲ. ಪಾಪ ಅವನೇನ್ ಮಾಡ್ಬೇಕು, ಈಶ್ವರನ ಪಾತ್ರ ದರೆಯುವ ಸಂದರ್ಭ ಅಂತ ಭಸ್ಮಾಸುರ ವರ ಕೇಳ್ತಾನಲ್ಲ, ನೀ ಸಂಬಳ ಕೊಡು ಮೊದ್ಲು, ಆಮೇಲೆ ವರ ಕೊಡ್ತೇನೆ. ತಿಂಗಳ ಸಂಬಳ ಮೊದಲು ಕೊಟ್ರೆ ಆಮೇಲೆ ನಿಂಗೆ ವರ ಕೊಡೋದು, ಬೇರೆ ದಾರಿಯೇ ಇಲ್ಲ. ಬಟವಡೆ ಆಗಲೇ ಆಗಲೇಬೇಕು, ಇದ್ರೆ ಆಟ ಮುಂದಕ್ಕೆ ಹೋಗೋದಿಲ್ಲ ಅಂತ. ಹೀಗಾಗೋದೇ ಇಲ್ಲ ನೋಡಿ, ಇಂತ ತಮಾಷೆ ಮಾತ್ರ ಹೀಗಾಗ್ಲಿಕ್ಕೆ ಸಾಧ್ಯ ಅಂತ. ಈ ನಾಟಕವೋ ಯಕ್ಷಗಾನವೋ ಪ್ರೀಡಿಟರ್ಮಿನ್ಡ್ ಅದು ಅಂತ ಅಂದ್ರೆ ಹೀಗೆ ಹೀಗೆ ಅಂತ ನಿಶ್ಚಯ ಆಗಿದೆಯಲ್ಲ, ಹಾಗೆ ಆಗ್ಬೇಕು. ಆ ಪಾತ್ರ ಒಳಗೆ ಹೋಗ್ಬೇಕಾದ್ರೆ ಒಳಗೆ ಹೋಗ್ಬೇಕು, ಆ ಪಾತ್ರ ಗೆಲ್ಲಬೇಕು ಅಂದ್ರೆ ಗೆಲ್ಲಬೇಕು, ಸೋಲ್ಬೇಕು ಅಂದ್ರೆ ಸೋಲ್ಬೇಕು ಅಂತ. ಚೇಂಜ್ ಇಲ್ಲ ಅಂತ, ನೀವೆಲ್ಲ ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅಂತ. ಜೀವನದಲ್ಲಿ ಸಾಧ್ಯ ಇದೆ, ಜೀವನದಲ್ಲಿ ಪುರುಷಕಾರಕ್ಕೆ, ಪುರುಷ ಪ್ರಯತ್ನಕ್ಕೆ ಅವಕಾಶ ಇದೆ. ಮತ್ತು ಭಾವ ಒಂದಿದ್ದರೆ ನೀವು ಏನ್ ಬೇಕಾದ್ರೂ ಆಗ್ಬೋದು. ಆ ಭಾವದ ಬಲವನ್ನು ಆಶ್ರಯಿಸಿ ಭಕ್ತ ಭಗವಂತನಾಗ್ಬೋದು, ಅಥವಾ ಏನೂ ಅಲ್ಲದವನು ಭಕ್ತನಾಗ್ಬೋದು. ನಿನ್ನೆವರೆಗೆ ಅವನು ನಾಸ್ತಿಕ, ನಿನ್ನೆವರೆಗೆ ಅವನು ಮೂರ್ಖ, ಅವನು ಒರಟ, ಅವನು ಭಾಷೆ ಅರ್ಥ ಆಗದೇ ಇರೋನು. ಆದ್ರೆ ಒಂದೇ ಒಂದು ಘಟನೆ ಅವನಲ್ಲಿ ಭಾವದ ಒಂದು ದೊಡ್ಡ ಒಂದು ವರತೆಯನ್ನೇ ಅವನಲ್ಲಿ ಉಂಟು ಮಾಡಿ ಅವನು ದೊಡ್ಡ ಭಕ್ತನಾಗ್ಬಹುದು. ಭಾವ ಹೆಚ್ಚು ಗೊಂಬೆಗಿಂತಲೂ, ಗೊಂಬೆಯಾಟಕ್ಕಿಂತಲೂ, ನಾಟಕಕ್ಕಿಂತಲೂ ಜೀವನದಲ್ಲಿ ಹೆಚ್ಚುವರೆಗೆ ಏನಿದೆ ದೇವರು ಕೊಟ್ಟಿರತಕ್ಕಂಥದ್ದು ಅಂದ್ರೆ ಭಾವ. ಅದನ್ನ ಇಟ್ಕೋಬೇಕು, ಅದನ್ನ ಬೆಳೆಸ್ಕೋಬೇಕು, ಅದನ್ನ ಬೆಳೆಸ್ಕೋಬೇಕು, ಅದನ್ನೇ ಸೇತುವೆಯಾಗಿ ಮಾಡಿಕೊಂಡು ಭವಸಾಗರವನ್ನು ದಾಟಬೇಕು, ಜೀವನವನ್ನು ಗೆಲ್ಲಬೇಕು.